ಲಾಕ್ಡೌನ್ ಸಂಕಷ್ಟದಲ್ಲಿರುವ ಸಂಕಷ್ಟದಲ್ಲಿದ್ದವರ ನೆರವಿಗೆ ಮುಂದಾದ ಮುಜರಾಯಿ ಇಲಾಖೆ ಹಸಿದವರ ಹೊಟ್ಟೆ ತುಂಬಿಸಲು ಮುಜರಾಯಿ ದೇಗುಲಗಳ ಖಜಾನೆ ಓಪನ್ ಆಗಿದೆಯಂತೆ ಮುಜರಾಯಿ ದೇವಸ್ಥಾನಗಳ ಹುಂಡಿ ಹಣದ ಮೂಲಕ ಊಟದ ವ್ಯವಸ್ಥೆ ರಾಜ್ಯದ 6 ಜಿಲ್ಲೆಗಳ ಮುಜರಾಯಿ ದೇಗುಲಗಳಲ್ಲಿ ಊಟ ಉಪಹಾರ ಬೆಳಗಾವಿ ಕೊಪ್ಪಳ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಮೈಸೂರು ಜಿಲ್ಲೆ ಬೆಂಗಳೂರು ನಗರ ಸೇರಿದಂತೆ 6 ಜಿಲ್ಲೆಗಳ 21 ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ನೇರವಾಗಿ ದೇವಸ್ಥಾನದ ಹುಂಡಿಯ ಹಣವನ್ನೇ ಬಳಸಿಕೊಳ್ಳಲು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಮುಗಿಯುವವರೆಗೂ ಮುಜರಾಯಿ ದೇಗುಲಗಳಲ್ಲಿ ಊಟ ಮುಂದುವರಿಯುತ್ತೆ 6 ಜಿಲ್ಲೆಗಳ 21 ದೇವಸ್ಥಾನಗಳಲ್ಲಿ ಹುಂಡಿಯ ದುಡ್ಡನ್ನು ಉಪಯೋಗಿಸಿಕೊಂಡು ಬೆಳಗಾವಿ ಕೊಪ್ಪಳ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಊಟೋಪಚಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಬಹುತೇಕ ಐ ಥಿಂಕ್ ಈ ಹಿಂದೆ ಕೂಡ ಊಟ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ ಊಟ ಕೊಡದೇ ಇದ್ದಂತ ಜಾಗದಲ್ಲಿ ಮತ್ತೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದು ಕಷ್ಟ ಐ ಥಿಂಕ್ ಸೋ ನೋಡಿ ಸೌದತ್ತಿ ಯಲ್ಲಮ್ಮ ಕುಕ್ಕೆ ಸುಬ್ರಹ್ಮಣ್ಯ 6 ಜಿಲ್ಲೆಗಳ ಮುಜರಾಯಿ ದೇಗುಲಗಳಲ್ಲಿ ಊಟ ಸೌದತ್ತಿ ಯಲ್ಲಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಕಡಲ ದುರ್ಗಾ ಪರಮೇಶ್ವರಿ ಬನಶಂಕರಿ ದೇವಸ್ಥಾನ ಸೇರಿದಂತೆ 21 ದೇಗುಲಗಳಲ್ಲಿ ಊಟ ಪ್ರತಿದಿನ 37,000 ಕ್ಕೂ ಹೆಚ್ಚು ಜನರಿಗೆ ಊಟ ಇದು ಇಷ್ಟು ಜನರಿಗೆ ಹೊಟ್ಟೆ ತುಂಬಿಸುತ್ತೆ ಅಂತಂದ್ರೆ ಖಂಡಿತವಾಗಲೂ ಒಳ್ಳೆ ವಿಚಾರ ಲಾಕ್ ಡೌನ್ ಮುಗಿಯುವವರೆಗೂ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ ಮುಜರಾಯಿ ಇಲಾಖೆ ಕ್ರಮಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಈ ದೇವಸ್ಥಾನಗಳಲ್ಲಿ ಊಟ ಕೊಡೋದು ಒಂದು ಲೆಕ್ಕದಲ್ಲಿ ಒಳ್ಳೆಯದು ಯಾಕೆಂತಂದ್ರೆ ಈ ರೋಡ್ ರೋಡಲ್ಲಿ ಆದ್ರೆ ಅಂತರ ಎಲ್ಲ ಕಾಯ್ದುಕೊಳ್ಳಬೇಕು ಬಹಳ ಚೆನ್ನಾಗಿ ರವಿ ಶಿವರಾಮ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಎಸ್ ರವಿ ಶಿವರಾಮ್ ಓವರ್ ಟು ಯು ಜಯಪ್ರಕಾಶ್ ಅವರೇ ಈಗಾಗಲೇ ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಎಲ್ಲ ಬೇರೆ ಬೇರೆ ಸಂಘಟನೆಗಳು ಅಥವಾ ರಾಜಕಾರಣಿಗಳು ಒಂದಿಷ್ಟು ಸಹಾಯವನ್ನು ಮಾಡ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಈಗ ಮುಜರಾಯಿ ಇಲಾಖೆ ಕೂಡ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಪ್ರತಿದಿನ 37,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಮುಖವಾಗಿ 21 ದೇವಸ್ಥಾನಗಳಲ್ಲಿ ಆ ಊಟದ ವ್ಯವಸ್ಥೆಯನ್ನು ಮುಜರಾಯಿ ಇಲಾಖೆ ಮಾಡಿದೆ ಇನ್ನೊಂದು ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಆ ಒಂದು ಖರ್ಚನ್ನ ಸರ್ಕಾರದ ಅಥವಾ ಯಾವುದರಿಂದನೂ ಕೂಡ ಭರಿಸ್ತಾ ಇಲ್ಲ ದೇವಸ್ಥಾನದ ಹುಂಡಿಯ ಹಣವನ್ನ ಕೂಡ ಅದಕ್ಕೆ ಬಳಸಿಕೊಂಡು ಇಂತಹ ಒಂದು ಸಾಮಾಜಿಕ ಕಾರ್ಯವನ್ನ ಮಾಡುವುದರಲ್ಲಿ ಮುಜರಾಯಿ ಇಲಾಖೆ ಮುಂದಾಗಿದೆ ನಮಗಿರುವ ಮಾಹಿತಿ ಪ್ರಕಾರ ಜಯಪ್ರಕಾಶ್ ಶೆಟ್ರೆ ಈಗ ದೇವಸ್ಥಾನದ ಹುಂಡಿಗಳನ್ನ ಬೇರೆ ಬೇರೆಯ ಕೊರೋನಾ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರ್ಯಗಳಿಗೂ ಬಳಸ್ಕೊಳ್ಳಿ ಹೇಳುವಂತ ಒಂದು ಸಲಹೆಯ ಕೂಡ ಮುಜರಾಯಿ ಇಲಾಖೆಗೆ ಬಂದಿದ್ರು ಕೂಡ ಮುಜರಾಯಿ ಇಲಾಖೆ ಮುಂದೆ ಆ ರೀತಿಯ ಪ್ರಸ್ತಾಪ ಯಾವುದೂ ಇಲ್ಲ ಯಾಕಂದ್ರೆ ಈಗಾಗಲೇ ಊಟ ಉಪಚಾರಕ್ಕಾಗಿ ಒಂದಿಷ್ಟು ಖರ್ಚನ್ನ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಬೇರೆ ಖರ್ಚುಗಳನ್ನ ಮಾಡುವುದರ ಬಗ್ಗೆ ಯಾವುದೇ ಚಿಂತನೆಯಲ್ಲಿ ಮುಜರಾಯಿ ಇಲಾಖೆ ಇಲ್ಲ ಹಾಗಾಗಿ ಈಗಾಗಲೇ 21 ದೇವಸ್ಥಾನಗಳಲ್ಲಿ ಪ್ರತಿದಿನ 37,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮುಜರಾಯಿ ಇಲಾಖೆ ಮಾಡ್ತಾ ಇದೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ 37,000 ಜನರಿಗೆ ಊಟ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಯಾರು ಹಸಿದು ಇರಬಾರದು ಅಕ್ಕಪಕ್ಕದಲ್ಲಿದ್ದಂತಹ ಬಹಳ ಮುಖ್ಯವಾಗಿ ಎಲ್ಲರ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ಅಕ್ಕಪಕ್ಕದಲ್ಲಿ ತುಂಬ ನಿರ್ಗತಿಕರಿರ್ತಾರೆ ವಿಶೇಷವಾಗಿ ಊಟ ಸಿಕ್ಕಿರೋದಿಲ್ಲ ದೇವಸ್ಥಾನದಲ್ಲಿ ಊಟ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದು ಸಮಾಧಾನ ಇರುತ್ತೆ ಅಟ್ಲೀಸ್ಟ್ ಅಲ್ಲಿಗೆ ಹೋದರೆ ಊಟ ಸಿಗತ್ತೆ ಅಂತೇಳಿ ಯಾಕಂದರೆ ಈಗ ತಂದುಕೊಡೋರು ಯಾವ ಟೈಮಲ್ಲಿ ಇರ್ತಾರೆ ಅಂತ ಗೊತ್ತಿರೋದಿಲ್ಲ ಅಟ್ಲೀಸ್ಟು ಆಮೇಲೆ ದೇವಸ್ಥಾನಗಳು ಕೂಡ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಆ ಎಲ್ಲ ಸುತ್ತಮುತ್ತ ತುಂಬ ಕಷ್ಟದಲ್ಲಿರ್ತಾರೆ ನಿರ್ಗತಿಕರಿರ್ತಾರೆ ಭಿಕ್ಷುಕರಿರ್ತಾರೆ ಸಮಟೈಮ್ಸ್ ಮಾನಸಿಕ ಅಸ್ವಸ್ಥರಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಊಟ ಹಾಕೋದಕ್ಕೆ ಒಂದು ಒಳ್ಳೆ ಅವಕಾಶ